हलो फ्रेंड्स, ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಾಂತಿ ಚಿತ್ರ ರಿಲೀಸ್ ಆಗುತ್ತೆ ಹಾಗೂ ಅದು ತುಂಬಾ ದೊಡ್ಡ ಮಟ್ಟಿಗೆ ಸಕ್ಸೆಸ್ ಅನ್ನು ಕೂಡ ಕಾಣುತ್ತೆ. ಎಲ್ಲ ಚೆನ್ನಾಗಿದೆ ಅನ್ನುವಷ್ಟರಲ್ಲಿ ಎಲ್ಲ ಕಡೆ ಒಂದು ಕಾಂಟ್ರವರ್ಸಿ ತಿರುಗಾಡುತ್ತದೆ. ಅದೇನೆಂದರೆ ಸುವರ್ಣ ನ್ಯೂಸ್ ಅವರು ಡಿ ಬಾಸ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂಬ ಸುದ್ದಿ. ಒಂದು ಗಿಫ್ಟ್ ಕವರ್ ಅನ್ನು ಓಪನ್ ಮಾಡುವಾಗ ಸುವರ್ಣ ನ್ಯೂಸ್ ಮತ್ತು ಅದರಲ್ಲಿರೋ ಆಂಕರ್ಸ್ ಅವರು ಡಿ ಬಾಸ್ ಅವರಿಗೆ ಅವಮಾನ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದನ್ನು ನೋಡಿದ ಡಿ ಬಾಸ್ ಅಭಿಮಾನಿಗಳು ತುಂಬಾನೇ ಕೋಪಗೊಳ್ಳುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟ್ವಿಟರ್ನಲ್ಲಿ ಎಲ್ಲೆಲ್ಲೂ ಆ ವಿಡಿಯೋ ವೈರಲ್ ಆಗುತ್ತೆ. ಅದನ್ನು ನೋಡಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ರೊಚ್ಚಿಗೇಳ್ತಾರೆ. ಆಂಕರ್ ಅವರು ಬಂದು ಕ್ಷಮೆಯನ್ನು ಕೂಡ ಕೇಳ್ತಾರೆ. ಆದರೆ ಡಿ ಬಾಸ್ ಅಭಿಮಾನಿಗಳು ಇದನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಡೈರೆಕ್ಟ್ ಆಗಿ ಸುವರ್ಣ ನ್ಯೂಸ್ ಕಚೇರಿಗೆ ಮುತ್ತಿಗೆ ಹಾಕುತ್ತಾರೆ ಹಾಗೂ ಅಲ್ಲಿ ಒಂದು ದೊಡ್ಡ ಜಗಳವೇ ನಡೆದು ಹೋಗುತ್ತದೆ. ಆ ಟೈಮ್ನಲ್ಲಿ ಸುವರ್ಣ ನ್ಯೂಸ್ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸನ್ನು ಕೂಡ ಕರೆಸ್ತಾರೆ. ಅಲ್ಲಿ ಕೆಲವು ಡಿ ಬಾಸ್ ಅಭಿಮಾನಿಗಳನ್ನು ಪೊಲೀಸರು ಜೀಪ್ನಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ. ಆದರೆ ಆಕ್ರೋಶ ಮಾತ್ರ ತಣ್ಣಗೆ ಆಗುವುದೇ ಇಲ್ಲ. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅದೇನೆಂದರೆ ಎರಡೇ ದಿನದಲ್ಲಿ ಸುವರ್ಣ ನ್ಯೂಸ್ ಅವರ TRP ಕಡಿಮೆಯಾಗಿದೆ ಎಂಬ ಸುದ್ದಿ. ಡಿ ಬಾಸ್ ಅವರ ಬಗ್ಗೆ ಅವಮಾನ ಮಾಡಿದ್ದ ಸುವರ್ಣ ನ್ಯೂಸ್ ಅವರ TRP ಎರಡೇ ದಿನದಲ್ಲಿ ಕುಸಿದಿದೆ ಹಾಗೂ ಡಿ ಬಾಸ್ ಅವರಿಗೆ ಅವರು ಅವಮಾನ ಮಾಡಿದ್ದಕ್ಕೆ ಇದು ತಕ್ಕ ಉತ್ತರ ಅಂತಲೇ ಹೇಳ್ಬೋದಾಗಿದೆ. ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡಿದ್ದ ಅವರು ಯಾವ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತಿರಲಿಲ್ಲ. ಆದರೆ ಡಿ ಬಾಸ್ ಅವರಿಗೆ ಹೀಗೆ ಅವಮಾನ ಮಾಡಿದ್ದು ಸರಿಯಲ್ವೇ ಅಲ್ಲ. ಡಿ ಬಾಸ್ ಅವ್ರನ್ನ ಅವಮಾನ ಮಾಡಿದ್ದಕ್ಕಾಗಿ ಸುವರ್ಣ ನ್ಯೂಸ್ ಇಂದು TRP ಕುಸಿತ ಕಂಡಿದೆ. ಇದು ಕರ್ಮ ಅಂತಲೇ ನಾವು ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.